ಕೇಂದ್ರ ಗೃಹ ಸಚಿವ ಮಾಜಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಮೈಸೂರಿಗೆ ಬಂದು ದೊಡ್ಡದಾಗಿ ಕಾರ್ಯಕ್ರಮಗಳನ್ನು ಮಾಡಿ ಅಂದರೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಕೆಲವರು ಮೈತ್ರಿ ಬಗ್ಗೆ ಖ್ಯಾತಿ ತೆಗೆದವ್ರಿಗೆ ಶಾ ಸುಮ್ಮನಿರಿ ಅಂತ ಹೇಳಿದ್ದಾರೆ ಮೈತ್ರಿ ಮುಖ್ಯ ನನಗೆ ನಿಮ್ಮ ಆಟ್ಗಳ ಮುಖ್ಯ ಅಲ್ಲ ಮೈತ್ರಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ಕಾಂಗ್ರೆಸ್ನ ಸೋಲ್ಸ್ಬೇಕು ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡಬೇಕು ಇದೊಂದೇ ಸಿಂಗಲ್ ಲೈನ್ ಅಜೆಂಡಾ ಹಾಗಾಗಿ ಜೆ ಡಿ ಎಸ್ ಅವಶ್ಯಕತೆ ಇಲ್ಲ ಜೆ ಡಿ ಎಸ್ ಜೊತೆ ಬೇಡ ಮೈತ್ರಿ ಬೇಡ ಅಂತ ಹೇಳೋದ್ರ ಮೂಲಕ ನಿಮ್ಮ ಆಟಗಳನ್ನ ತೋರಿಸ್ಬೇಡಿ ಮೈತ್ರಿ ಇಂಪಾರ್ಟೆಂಟ್ ಅನ್ನೋದ್ರ ಮೂಲಕ ಯಾರ್ಯಾರು ಮೈತ್ರಿ ಬಗ್ಗೆ ಅಪಸ್ವರ ಎತ್ತಿದ್ರೋ ಅವರೆಲ್ಲರನ್ನೂ ಕೂಡ ಸುಮ್ಮಸಿದ್ದಾರೆ ಈ ಮೂಲಕ ಜೆ ಡಿ ಎಸ್ ಜೊತೆಗಿನ ಮೈತ್ರಿಯಲ್ಲಿ ಗಲಾಟೆ ಗದ್ದಲ ಗೊಂದಲ ಆಗೋದಿತ್ತಲ್ಲ ಅದಕ್ಕೆ ಬ್ರೇಕ್ ಆಗ್ತಿದ್ದಾರೆ ಇಷ್ಟೆಲ್ಲದರ ನಡುವೆ ಮಾಜಿ ಶಾಸಕ ಬಿ ಜೆ ಪಿಯ ನಾಯಕ ಆಸನದ ಪ್ರೀತಮ್ ಗೌಡ ಜೆ ಡಿ ಎಸ್ ವಿರುದ್ಧ ಸೋತಂತಹ ಪ್ರೀತಮ್ ಗೌಡ್ರು ಸೀಟ್ ಶೇರಿಂಗ್ ಮಾತೇ ಬರೋಲ್ಲ ಮಂಡ್ಯಕ್ಕೆ ಹೋಗ್ತಾರೆ ಈ ಸೀಟು ನಮಗೆ ಬೇಕು ಅಂತಾರೆ ಆಸನಕ್ಕೆ ಹೋಗ್ತಾರೆ ನಾವೇಂಗೆ ಬಿಡ್ತೀವಿ ಅಂತಾರೆ ಜೆ ಡಿ ಎಸ್ ಅಂದರೆ ಮಂಡ್ಯ ಆಸನ ಅದಷ್ಟೇ ನೆನಪಿಗೆ ಬರೋದು ಜೋರಾಗಿ ಹಳೆ ಮೈಸೂರು ಪಕ್ಷ ಅಂತ ಹೇಳ್ತಾರೆ ಹೌದು ಆದರೆ ಮಂಡ್ಯ ಆಸನ ಅದರ ಒಂದು ಕೋಟೆ ಆಗಿದ್ದು ಛಿದ್ರ ಕೂಡ ಆಗಿದೆ ಇಲ್ಲ ಅಂತೇನಿಲ್ಲ ಬಟ್ ಬಿ ಜೆ ಪಿಗಿಂತ ಪವರ್ಫುಲ್ ಆಗಿ ಜೆ ಡಿ ಎಸ್ ಆಸನ ಮಂಡ್ಯದಲ್ಲಿದೆ ಹೋಗ್ತಾರೆ ಮಂಡ್ಯದಲ್ಲಿ ಹೇಳ್ತಾರೆ ನಮ್ದೇ ಕ್ಷೇತ್ರ ಇದು ನಾವು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಪ್ರೀತಮ್ ಹೇಳ್ತಾರೆ ಬಿ ಜೆ ಪಿ ಜನರಲ್ ಸೆಕ್ರೆಟರಿ ಆಗಿದ್ರು ರಾಜ್ಯ ಬಿ ಜೆ ಜನರಲ್ ಸೆಕ್ರೆಟರಿ ಆಗಿದ್ರು ಪ್ರೀತಮ್ ಗೌಡ್ರು ಮೈತ್ರಿ ವಿರುದ್ಧವಾಗಿ ಮಾತುಗಳನ್ನ ಹಾಡ್ತಾ ಇದ್ದಾರೆ ಬಿ ವೈ ವಿಜಯೇಂದ್ರ ಪ್ರೀತಮ್ ಗೌಡ್ರು ಬಾಯಿಗೆ ಬೀಗ ಹಾಕೋ ಕೆಲಸ ಮಾಡ್ತಿಲ್ಲ ಬಟ್ ನಾನು ಇನ್ನೂ ಕೂಡ ಜೆ ಡಿ ಎಸ್ನ ವಿರೋಧ ಮಾಡ್ತೀನಿ ವಿರೋಧ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಳಕ್ಕೆ ಪ್ರೀತಮ್ ಗೌಡ ಹೊರಟಿದ್ದಾರೆ ಬಟ್ ಇದು ಲೋಕಸಭಾ ಚುನಾವಣೆ ಮೇಲೆ ಏನಾಗುತ್ತೆ ಇಂಪ್ಯಾಕ್ಟ್ ನೋಡಬೇಕು ಬಹುತೇಕ ಪ್ರಜ್ವಲ್ ರೇವಣ್ಣ ಆಸನದ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆದರೆ ಯಾವುದೇ ಕಾರಣಕ್ಕೂ ಪ್ರೀತಮ್ ಗೌಡ ಅಂಡ್ ಟೀಮ್ ಸಪೋರ್ಟ್ ಮಾಡಲ್ಲ 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 ಅಂಡ್ ಮಂಡ್ಯದಲ್ಲಿ ಪಿದು ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಓಟ್ ಇದೆ ನೆಗ್ಲೆಕ್ಟ್ ಮಾಡಂಗಿಲ್ಲ ಬಟ್ ಕ್ಯಾಂಡಿಡೇಟ್ ಯಾರು ಅಂದರೆ ಪ್ರೀತಮ್ ಗೌಡ ಸುಪ್ರೀಮಾ ನೆವರ್ ಎವರ್ ಚಾನ್ಸೇ ಇಲ್ಲ ಪ್ರೀತಂ ಗೌಡ ಸುಪ್ರೀಮ್ ಆಗಿದ್ರೆ ಆಸನದಲ್ಲಿ ಗೆದ್ದಿರೋರು ಸಿ ಪ್ರಮ ಪ್ರೀತಮ್ ಗೌಡ ಹೇಳಿದಂಗೆ ಆಗುತ್ತೆ ಅನ್ನೋದಾದ್ರೆ ಪ್ರೀತಮ್ ಗೌಡ ಇನ್ನು ಪವರ್ಫುಲ್ ರಾಜ್ಯಾಧ್ಯಕ್ಷ ಆಗಿರೋರು ಸೊ ಹಾಗಾಗಿ ಈಗಾಗಲೇ ಮೈತ್ರಿ ಸಂಬಂಧಪಟ್ಟಂಗೆ ಮೇಲ್ಮಟ್ಟದಲ್ಲಿ ಮಾತುಕತೆಯಾಗಿ ಅವ್ರ ಜೊತೆ ಕೈ ಜೋಡಿಸಾಗಿದೆ ಇನ್ನು ಜೆ ಡಿ ಎಸ್ ಬಿ ಜೆ ಪಿ ಒಂದೇ ನಮಗೆ ಮೈತ್ರಿ ಮುಖ್ಯ ಅಂತ ಅಮಿತ್ ಶಾ ಸಂದೇಶ ರವಾನಿಸಿದ್ದಾರೆ ಪ್ರೀತಮ್ ಗೌಡ ಎಷ್ಟೇ ಬಡ್ಕಂಡ್ರು ಏನೇ ಹೇಳಿದ್ರು ಆಗಲ್ಲ ಅಂತಲೇ ಹೋಗಿದ್ರು ಹಾಸನ ಮಂಡ್ಯ ಈ ರಾಜಕಾರಣ ಹಳೆ ಮೈಸೂರು ವಿಚಾರದಲ್ಲಿ ಜೆ ಡಿ ಎಸ್ ಮೇಲುಗೈ ಸಾಧಿಸುವ ಸಾಧ್ಯತೆ ಇದೆ ಟಿಕೆಟ್ ವಿಚಾರದಲ್ಲಿ ಅಂಡ್ ಪ್ರೀತಂ ಗೌಡರು ಸಪೋರ್ಟ್ ಮಾಡಿಲ್ಲ ಅಂದರೆ ಮುಂದಿನ ಪರಿಣಾಮವನ್ನು ಅವ್ರು ಫೇಸ್ ಮಾಡ್ತಾರೆ ಬಿ ಜೆ ಪಿಲೇ ಅದಾಗೇ ಆಗತ್ತೆ ಯಾಕೆಂದ್ರೆ ಅಮಿತ್ ಶಾ ಅವರ ಹೇಳಿಕೆ ಪ್ರಕಾರ ಮೈತ್ರಿ ಮುಖ್ಯ ಕಾಂಗ್ರೆಸ್ ಇವ್ರು ಕೆತ್ತಾಡ್ಕಂಡ್ ಜೆ ಡಿ ಎಸ್ ಗೆದ್ರೆ ಏನು ಸಮಸ್ಯೆ ಇಲ್ಲ ಇವ್ರು ಕೆತ್ತಾಡ್ದಲ್ಲಿ ಕಾಂಗ್ರೆಸ್ ಗೆದ್ರೆ ಹಾಸನದಲ್ಲಿ ಪ್ರೀತಮ್ ಗೌಡ್ರಿಗೆ ಮತ್ತಷ್ಟು ರಾಜಕೀಯವಾಗಿ ಹಿನ್ನಡೆ ಆಗಬಹುದೇನೋ ಅಂತ ಸನ್ನಿವೇಶ ಇದೆ ಬಿಕಾಸ್ ಆಫ್ ಅಮಿತ್ ಶಾ ಮತ್ತೆ ಮೋದಿಗೆ ಮೈತ್ರಿ ಮುಖ್ಯ ಆಗಿದೆ ಈ ಕಾರಣಕ್ಕೆ ಸೊ ನಿಮ್ ಪ್ರಕಾರ ಹಾಸನದಲ್ಲಿ ಟಿಕೆಟ್ ಯಾರಿಗೆ ಕೊಡಬೇಕು ಮೈತ್ರಿ ಪಕ್ಷದಿಂದ ಮಂಡ್ಯದಲ್ಲಿ ಮೈತ್ರಿ ಪಕ್ಷದಿಂದ ಟಿಕೆಟ್ ಯಾರಿ ಕೊಡಬೇಕು ಅವರ ಕುಮಾರಸ್ವಾಮಿಯವರ ಅವರ ನಿಖಿಲ್ ನಿಲ್ಲಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಕುಮಾರಸ್ವಾಮಿಯವರ ಅವರ ಸೋಮಲತಾ ಅವರ ಮಂಡ್ಯದಲ್ಲಿ ಇನ್ನು ಹಾಸನದಲ್ಲಿ ಪ್ರಜ್ವಲ್ಲ ಅಥವಾ ಪ್ರೀತಮ್ ಗೌಡ್ರ ಪ್ರೀತಮ್ ಗೌಡ್ರಿಗೆ ಹೆಚ್ಚು ಕಮ್ಮಿ ಏ ಸೀಟ್ ಬಿಡಲ್ಲ ಅಂದರೆ ಪ್ರೀತಮ್ ಗೌಡ್ರನ್ನ ಕ್ಯಾಂಡಿಡೇಟ್ ಮಾಡ್ಬೇಕು ಚೆನ್ನಾಗಿರುತ್ತಾಗ ಮಜಾ ಪ್ರೀತಮ್ ಗೌಡ್ರನ ಹಾಸನ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಕ್ಯಾಂಡಿಡೇಟ್ ಮಾಡಬೇಕು ಆಗೊಂದು ರಿಯಲ್ ಪಿಕ್ಚರ್ಸ್ ಸಿಗತ್ತೆ ಅವ್ರಿಗೂ ಅರ್ಥ ಆಗುತ್ತೆ ಸರಿಯಾ ನಿಮ್ಮ ಪ್ರಕಾರ ಹಾಸನದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಕೊಟ್ಟದ ಅಭ್ಯರ್ಥಿ ಯಾರಾಗಬೇಕು ಮಂಡ್ಯದಲ್ಲಿ ಯಾರಾಗಬೇಕು ಹಾಗೆ ಮುಂದೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿ ಅವರ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ